జీవతి మహాన్ ప్రియా పశుభవతి మహాన్ కీర్త్యాందే తద్వతే అనిత బృహదాదిత్యే క్రోధం వేద తేజస్వీ అన్నాదః భవతి సర్వం జీవతి మహాన్ ప్రజయా పశుభిః భవతి మహాన్ కీర్త్యా తపంతం న నిందేత్ తత్ రతం. ఉదయవాగువాగ ఆయన హింకార భావన ಮಾಡಬೇಕಂತೆ. ఐదు భాగ ఇది హింకార ప్రస్తావ ఉద్గీత ప్రతిహార నిధన అంత సామవేదద ఐదు భాగ ఐదు పార్ట్. ಅದರಲ್ಲಿ ಸೂರ್ಯನಲ್ಲಿ ಐದು ಭಾಗ ಮಾಡ್ಬೇಕಂತೆ. ಉದಯವಾಗುವ ಸೂರ್ಯನ ಹಿಮ್ಮತ್ ಭಾವನೆ ಮಾಡ್ಬೇಕಂತೆ. ಉದಯ ಆದ್ಮೇಲೆ 9 ಗಂಟೆವರೆಗೆ ಪ್ರಸ್ತಾವ ರೂಪ ಅಂತ ಹೇಳಬೇಕಂತೆ. ಮಧ್ಯಕಾಲ ಬಂದಾಗ ಉದ್ಗೀಸ ರೂಪ ಅಂತ, ಅಪರಾಹ್ನ ಬಂದಾಗ ಅವನ ಪ್ರತಿಹಾರ ಅಂತ, ಅಸ್ತಮಾನವಾಗ ನಿಧನ ಅಂತ ಭಾವನೆ ಮಾಡ್ಬೇಕು. ಹೀಗೆ ಯಾವ ಭಾವನೆ ಮಾಡಿ ಯಹ ಅವನು ಯಹ ಏತತ್ವ ಇದನ್ನ ಬೃಹದಾದಿದ್ದು ಬೃಹತ್ ಸಾಮ ಅಂತ ಸಾಮ. ಬೃಹತ್ ಸಾಮದಲ್ಲಿ ಈ ರೀತಿ ಆದಿತ್ಯರನ್ನು ಹೊಗಳುವಂತಹ ಸಾಮ ಅದು. ಅಲ್ಲಿ ಆದಿತ್ಯನಲ್ಲಿ ಈ ಬೃಹತ್ ಸಾಮ ಸೇರ್ಕೊಂಡಿದೆ ಎಂಬುದನ್ನ ಯಾರು ಪ್ರೋತ ಅಂದ್ರೆ ಸೇರ್ಕೊಂಡಿದೆ, ಹೊಕ್ಕಿದೆ, ಹಾಸು ಹೊಕ್ಕಿದೆ, ಕೂಡ್ಕೊಂಡಿದೆ ಅಂದ್ರೆ ಸರ್ ಊರ್ ಊರ್ ಪಂಡ್ ವಾಫ್ ಪಂಡ್ ಕೇಳಿಲ್ವಾ ಇಂಗ್ಲಿಷ್ ಅಲ್ಲಿ ಊರ್ ಪಂಡ್ ವಾಫ್ ಪಂಡ್ ಹೇಳ್ತಾರೆ ಹಾಸು ಹೊಕ್ಕಾಗಿರೋದು. ಇದು ನೂಲಿದೆಯಲ್ಲ, ಇದು ಪಂಚೆ ಪಂಚದ ಹೀಗ ನೂಲು ಹೀಗ ನೂಲು ಇದೆ, ಒಂದು ಊರ್ಪು ಒಂದು ವಾರ್ಪು. ಹಾಗೆ ಈ ಓದ ಪ್ರೋತ ಅಂದ್ರೆ ಹಾಸು ಹೊಕ್ಕಾಗಿದೆ, ಆದಿತ್ಯನಲ್ಲಿ ಸೇರ್ಕೊಂಡಿದೆ. ಈ ರೀತಿ ಆದಿತ್ಯನಲ್ಲಿ ಉದಯವಾಗ ಹಿಂಕಾರ, ಉದಯವ ಆದ್ಮೇಲೆ ಪ್ರಸ್ತಾವ, ಮಧ್ಯಾಹ್ನದಲ್ಲಿ ಉದ್ಗೀತ, ಸಾಯಂಕಾಲದಲ್ಲಿ ಪ್ರತಿಹಾರ, ಅಸ್ತಮಾನ ನಿಧನ ರೂಪ ಆದಿತ್ಯನು ಅಂತ ಹೇಳಿ ಆದಿತ್ಯನಿಗೆ ಐದು ರೂಪ ಇದೆ ಅಂತ ಭಾವನೆ ಮಾಡಿದ್ರೆ ಅವನು ತೇಜಸ್ವಿ ಅನ್ನಾದು ಒಳ್ಳೆ ತೇಜಸ್ವಿ ಆಗ್ತಾನಂತೆ ಆ ಮನುಷ್ಯ. ಬ್ರೈಟ್ಫುಲ್ ಆಗ್ತಾನೆ, ಶೈನಿಂಗ್ ಬಾಯ್, ಶೈನಿಂಗ್ ವುಮೆನ್. ಆಮೇಲೆ ಅನ್ನಾದು ಹೋಗಿ ಒಳ್ಳೆ ಊಟ ಮಾಡೋನಾಗ್ತಾನೆ, ಆರೋಗ್ಯ ದೀಪ್ತ ಆಗಿಂದೇನು, ಶುಗರ್ ಇದೆ, ಅವನು ಸಿಹಿ ತಿನ್ನೋ ಹಾಗಿಲ್ಲ, ಬಿ ಪಿ ಇದೆ, ಎಣ್ಣೆ ತಿನ್ನೋ ಹಾಗಿಲ್ಲ, ಅದನ್ನ ಬರೋದೇ ಇಲ್ಲ ಅವನಿಗೆ. ಬೋಂಡಾ ತಿಂದ್ರು, ಜಿಲೇಬಿ ತಿಂದ್ರು, ಏನೂ ಆಗಲ್ಲ ಅವನಿಗೆ, ಹಂಗಾಗ್ಬಿಡತ್ತೆ. ಹರ್ವ ಮಯೂರೇತಿ ಪೂರ್ತಿ 100 ಇಯರ್ಸ್ ಪೂರ್ತಿ 100 ವರ್ಷ ಬರ್ತಾನೆ. ಜೋಗ್ ಜೀವತಿ ಒಳ್ಳೆ ಬ್ರೈಟ್ ಆಗಿ ಗ್ಲೋರಿಯಾಗಿ ಲೈಫ್ ಮಾಡ್ತಾನೆ. ಮಹಾನ್ ಪ್ರಜಾ ಪ್ರಜಾಪಶುಗಳಿಂದ ತುಂಬಾ ದೊಡ್ಡವನಾಗ್ತಾನೆ, ಕೀರ್ತಿಯಿಂದ ತುಂಬಾ ಆಗ್ತಾನೆ. ಅವನಿಗೊಂದು ವ್ರತ, ಎಷ್ಟೇ ಸೆಕೆ ಆದ್ರೂ ಬಿಸಿಲಾದ್ರೂ ಬೈಬಾರ್ದು, ಓ ಎಂತ ಕೆಟ್ಟ ಸೆಕೆ, ಎಂತ ಸೂರ್ಯ ಬಿಸ್ತಾ ಇದೆ ಅಂದ್ರೆ ತಪಂತ ನನಿಂದೆ. ಬೆಳಗುತ್ತಿರುವ ಬಿಸಿಯಾಗುತ್ತಿರುವಂತಹ ಆದಿತ್ಯನ ನಿಂದೆ ಮಾಡ್ಬಾರ್ದು. ಆದಿತ್ಯನ ನಿಂದೆ ಮಾಡ್ಬಿಟ್ರೆ ಈ ಉಪಾಸನೆ ಬರ್ತಾ ಹೋಗಿ ಹಾಳಾಗ್ಬಿಡುತ್ತೆ. ಉಪಾಸನೆ ಮಾಡಿ ಅಸರಿ ಉಪಾಸನೆ ವಿಶೇಷ ನಾಡು ತಂಬದೇ ಜಡುಗಿದ್ರು ಆಹಿತ ಆಗಿದ್ದು ಇನ್ನು ವಿಶೇಷ. ಅಸ್ಮಾದ ಆಹಿತ ಆಗದೆ ನಾಡು ಏನು ಆಹಿತ ಆಗದ್ದು ನಾಡು ತಂಬದೇ ಇದೆ ನಾವು ಅಂತ ಹೇಳ್ಬೋದಾ ಅಂದ್ರೆ ಹಂಗಲ್ಲ. ಆಹಿತ ಆಗಿ ವಿಶೇಷವಾದ ಬರ್ತ ನಹ ಇಲ್ವಲ್ಲೇ
ನಾನಿಲ್ಲ ನಾನು ನಿಷೇಧ ಆಗುತ್ತೆ. ನಹ ಅನೃತ ನಹ ಅನೃತ ನೋಡೃತ ಮಗದೆ ಹೊರತು ನಾನೃತ ಮಗಲ್ಲ. ತಮಾಷೆ ಹೇಳಿದ್ಬೇಕಷ್ಟೇ ಹೊರತು ಅದು ಹೊಂದಲ್ಲ. ಅದು ಮಾಡಿದ್ರೆ ತಪ್ಪು ಜಾಸ್ತಿ ಪಾಪ. ಮಕ್ಕಳು ಮಾಡಿದ ತಪ್ಪಿಗೆ ಎಕ್ಸೆಪ್ಷನ್ ಇರುತ್ತೆ, ದೊಡ್ಡವ್ರು ಮಾಡಿದ ತಪ್ಪಿಗೆ ಎಕ್ಸೆಪ್ಷನ್ ಇಲ್ಲ. ಅದಕ್ಕೆ ಗೊತ್ತಿದ್ರು ತಿಳಿದ್ರು ಮಕ್ಕಳು ಮಾಡಿದ ಹಾಗೆ ಗೊತ್ತಿ ಮಾಡ್ತಾ ಅಷ್ಟು ತಪ್ಪು ತಪ್ಪಾಗುತ್ತೆ. ತಪ್ಪು ತಪ್ಪೆ ನೀ ಹೆಂಗ್ ಮಾಡುದು ಒದ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಶಾಸ್ತ್ರದಲ್ಲಿ ಅಜ್ಞಾತ ಪಾಪ ಜ್ಞಾತ ಪಾಪ ಅಂತ, ಜ್ಞಾತ ಅಜ್ಞಾತ ಪಾಪ, ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕ ಪಾಪಗಳು. ಏನೋ ಒಂದು ಕಲ್ಲು ಎಷ್ಟಿಯಪ್ಪ ನಿಂಗೆ ಗೊತ್ತಿಲ್ಲ, ಅದು ಹೋಗಿ ಯಾವ್ದೋ ತಲೆ ಬಿಡುತ್ತೆ ನಿಂಗೆ ಗೊತ್ತಿಲ್ಲ ಅವನ ಬಿಡುಗದ ಅದು ಪಾಪ. ಅದು ಪಾಪ ಅಜ್ಞಾತ ಕೃತ ಬುದ್ಧಿಪೂರ್ವಕ ಕೃತ ಅಬುದ್ಧಿಪೂರ್ವಕ ಕೃತ ಅಂತ, ಬುದ್ಧಿಪೂರ್ವಕ ಕೃತ ಅಬುದ್ಧಿಪೂರ್ವಕ ಕೃತ ಅದ ಜ್ಞಾತಪೂರ್ವ ಅಜ್ಞಾತಪೂರ್ವ. ಮುಂಚೆ ಗೊತ್ತಿದ್ ಮಾಡೋದು ಜ್ಞಾತಪೂರ್ವ, ಗೊತ್ತಿಲ್ಲದೆ ಪಾ ನಮ್ಗೆ ನಡ್ಕೊಂಡು ಹೋಗುವಾಗ ಹಿರಿಯ ತೊಳ್ಬಿಡ್ತೀವಿ, ಗೊದ್ದೆ ತೊಳ್ಬಿಡ್ತೀವಿ, ಸುತ್ತೋಗ್ಬಿಡುತ್ತೆ. ಪಾಪ ಅದು ಜೀವಿಯೇ, ಅದು ಒದ್ದಾಡ್ಕೊಂಡು ಸಾಯುತ್ತೆ. ಏನ್ ಮಾಡ್ತೀವಿ, ಹಲ್ಲಿ ಗಿಲಿ ತೊಳ್ಬಿಡ್ತೀವಿ, ಜೀರ್ಗೆ ತೊಳ್ಬಿಡ್ತೀವಿ, ಸತ್ತೋಗುತ್ತೆ. ತಪಂತಮ್ಮನೆ ಸುಡುತ್ತಿರುವಂತಹ ಸೂರ್ಯನ ಎಂತ ಸುಡಿದ್ಯಪ್ಪ ಮಹಾರಾಯ ನೀನು ಥೋ ಇದಂತ ಕೆಟ್ಟ ಸುಡಿದ್ಯಪ್ಪ ಅಂತ ಹಾಗಲ್ಲ ಅನ್ಕೋಬಾರ್ದು. ನೀ 45 degrees ಇರ್ತಲ್ಲ ಇದ್ರಲ್ಲ, 45-48 degrees ರಾಜಸ್ಥಾನ. ಹಾ ಅಲ್ಲಿ ಹೋದಾಗ ಭಯ ಹಂಗ ಬಿಡುತ್ತೆ ಅಂತ ಕೆಟ್ಟದು. ಹಾ ಭಯ ಬೈಬಾರ್ದು. ತಪಂತಂ ನನಿಂದೆ ಸುಡುತ್ತಿರುವ ಆದಿತ್ಯನನ್ನ ಬೈಬಾರ್ದು, ಅದು ಬ್ರಾಹ್ಮಣ ನಿಂದೆ ಆಗ್ಬಿಡುತ್ತೆ. ಸಯ ಇತ್ಯಾದಿ ಪೂರ್ವಜರು ಸಯ ಏಮೈತಿ ಬೃಹದ ಆದಿತ್ಯ ಪೂರ್ವ ಹಿಂದಿನಂತೆ ಅರ್ಥ ಮಾಡ್ಕೊಂಬಿಡಿ. ಆ ಬೃಹತ್ ಸಾಮದಲ್ಲಿ ಆದಿತ್ಯನು ಈ ರೀತಿ ಪುರೋತನಾಗಿದ್ದಾನೆ ಎಂಬುದಾಗಿ ಯಾರು ಉಪಾಸನೆ ಮಾಡುತ್ತಾನೋ ಎಂಬ ಮಂತ್ರ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಂಬಿಡಿ. ಅವನ ವ್ರತ ತಪಂತನ್ನೇ ತದ್ವತಂ ಸುಡುತ್ತಿರುವ ಆದಿತ್ಯನ್ನು ನಿಂದಿಸಬಾರದು ಎಂಬುದು ಒಂದು ವ್ರತ, ಅದು ನಿಯಮ. ವ್ರತ ನಾಮ ನಿಯಮ ಕಟ್ಟಬಾರು ಅಂತ. ನೆಕ್ಸ್ಟ್ ಬಂದೆ ವೈರೂಪ ಸಾಮದ ಒಂದು ವಿಚಾರ. ಅಭ್ರಾಣಿ ಸಂಪ್ಲವಂತೆ ಸಹಿಂಕಾರ ಸಪ್ರಸ್ತಾವ ಪ್ರದರ್ಶತಿ ಸ ಉದ್ದೀಥ ವಿದ್ಯೋತತೆ ಸ್ಥಳೈತಿ ಸ ಪ್ರತಿಹಾರ ಉದ್ಗೃಹಾತಿ ತನ್ನಿಧನ ಏತದ್ವೈರೂಪ ಪರ್ಜನ್ಯೇ ಪ್ರೋತಂ ಅಭ್ರಾಣಿ ಸಂಪ್ಲವಂತೆ ಸಹ ಹಿಂಕಾರ ಮೇಘ ಜಾಯತೆ ಸಹ ಪ್ರಸ್ತಾವ ವರ್ಷತಿ ಸಹ ಉದ್ಗೀಸಃ ವಿದ್ಯೋತತೆ ಸ್ತನಯತಿ ಸಹ ಪ್ರತಿಹಾರ ಉದ್ಗೃಹಾತಿ ತತ್ ನಿಧನಂ ಏತತ್ ವೈರೂಪಂ ಪರ್ಜನ್ಯೇ ಪ್ರೋತಂ. ಅಭ್ರಾಣಿ ಮೋಡಗಳು ಅಂತ ಭರಂತಿ ಅಭ್ರಾಹ ಅಭ್ರಾಣಿ ಅಭ್ರಂ ಅಭ್ರಂ ಅಭ್ರೇ ಅಭ್ರಾಣಿ ಅಭರಂತೆ ಇದು ಅಭ್ರಂ ಅಭ್ರಾಣಿ ನೀರನ್ನ ಹೊತ್ಕೊಂಡಿರುತ್ತೆ ಅದಕ್ಕೆ ಅಭ್ರ ಅಂತಾರೆ ಮೋಡಕ್ಕೆ. ಅದು ಚದುರಿದ್ದಾದ್ರೆ ಮಾಡಬಿಲ್ಲ, ಅದೆಲ್ಲ ಸಂಪ್ಲವಂತೆ ಒಗ್ಗೂಡ್ಬೇಕು, ಮೋಡಗಳೆಲ್ಲ ಒಗ್ಗೂಡೋದು ಡೆನ್ಸಿಟಿ ಆಗ್ಬೇಕು. ಆಮೇಲೆ ಅದು ಅದಕ್ಕೆ ಹಿಂಕಾರ ಭಾನ ಮಾಡಬೇಕು, ಮೋಡಗಳೆಲ್ಲ ಕೂಡ್ಕೊಂತು ಅಂದ್ರೆ ಅದು ಹಿಂಕಾರ ರೂಪ ಅಂತ. ಆಮೇಲೆ ಮೇಘ ರೂಪ ಆಗಿ ಹುಟ್ಕೊಳ್ತಲ್ಲ ಸೇರ್ಕೊಳ್ಳೋದೇ ಹಿಂಕಾರ. ಆಮೇಲೆ ಮೇಕಪ್ಪಾಗಿ ಮೋಡ ಕಾಣ್ತಲ್ಲ ಅದು ಪ್ರಸ್ತಾವ. ಆಮೇಲೆ ಮರುಷತಿ ಮಳೆ ಬರುತ್ತಲ್ಲ ಅದು ಉದ್ಗೀತ. ಆಮೇಲೆ ಮಿಂಚು ಗುಡುಗು ಆಗುತ್ತಲ್ಲ ಅದು ಪ್ರತಿಹಾರ. ಆಮೇಲೆ ನಿಲ್ಲತ್ತಲ್ಲ ಎಂಡ್ ಆಗುತ್ತಲ್ಲ ಅದು ನಿಧನ. ಇದು ವೈರೂಪ ಸಾಮ ಅನ್ನುವಂತಹ ಸಾಮದಲ್ಲಿ ಪರ್ಜನ್ಯ ಅನ್ನುವಂತಹ ಒಂದರಲ್ಲಿ ವೈರೂಪ ಸಾಮ ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ. ಪರ್ಜನ್ಯ ಅಂದ್ರೆ ಮಳೆ, ಪರ್ಜನ್ಯಾಭಿಮಾನಿ ದೇವತೆ ಅಲ್ಲಿ ಸೇರ್ಕೊಂಡಿದೆ. ಯಾವುದೋ ಪರ್ಜನ್ಯ ಅನ್ನುವಂತಹ ಮಳೆಯ ದೇವತೆಯಲ್ಲಿ ವೈರೂಪ ಸಾಮ ಸೇರ್ಕೊಂಡಿದೆ ಎಂಬುದಾಗಿ ತಿಳ್ಕೋಬೇಕು, ಭಾವನೆ ಮಾಡಬೇಕು ಅಂದ್ರೆ ಸರ್. ಅಭ್ರಾಣಿ ಅಭರಣಾತ್ ಅಭ್ರಾಣಿ ಅಭರಣ ಅಪ್ಪನ್ನ ಭರಣಾತ್
ನೀರನ್ನ ಹೊತ್ಕೊಂಡಿದೆ, ಅದರಿಂದ ಮೋಡಕ್ಕೆ ಅಪ್ಪು ಅಭ್ರ ಅಭ್ರ ಅಂತೀವಿ. ಅಭ್ರ ಅಂದ್ ಮೋಡಕ್ಕೆ ಹೆಸರು. ಯಾಕೆ ಅಂದ್ರೆ ಅಭರಣ, ಅದು ನೀರನ್ನ ಹೊತ್ಕೊಂಡಿದೆ ಆದ್ರಿಂದ ಅದಕ್ಕೆ ಅಭ್ರ. ಮೇಘ ಮಿಹ ಸೇಚಿನ ಧಾತು, ಉದಕ ನೀರನ್ನು ಸೂಸುತ್ತದೆ ಅದನ್ನ ಅದಕ್ಕೆ ಮೇಘ ಅನ್ನೋದು. ಮಿಹ ಸೇಚನೆಗೆ ಘ ಪ್ರತ್ಯಯ ಬಂದು ಮೇಘ ಆಗತ್ತೆ. ಅದು ನೀರನ್ನು ಸುರಿಸತ್ತೆ ಅಂತ ಮೋಡ, ಅಂದ್ರೆ ಅದಕ್ಕೆ ಮೇಘ. ಅದು ಪ್ರಸ್ತಾವ ಉಕ್ತ ಅರ್ಥ ಮಂಡ್ಯದು. ಬಾಕಿ ಲೆಕ್ಕ ಹಿಂದೆ ಅಂತ ಅರ್ಥ ಹೇಳಿದೀವಿ ನೋಡ್ಕೊಳ್ಳಿ ಏನ್ಬಿಟ್ರು ಸ್ವಾಮಿ ಆಚಾರ್ಯರು. ಏತದ್ ವೈರೂಪಂ ಸಾಮ ಪರ್ಜನ್ಯ ಪ್ರೋತಂ, ಇದು ವೈರೂಪ ಸಾಮ ಎಂಬುದು ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ, ಕೂಡ್ಕೊಂಡಿದೆ, ಹಾಸು ಹೊಕ್ಕಿದೆ, ಒಂದಾಗಿದೆ, ಎಲ್ಲ ಒಂದೇ ಅರ್ಥ. ಕೂಡ್ಕೊಂಡಿದೆ, ಸೇರ್ಕೊಂಡಿದೆ, ಒಂದಾಗಿದೆ ಅಂತ. ಅನೇಕ ರೂಪತ್ವ ಅಭ್ರಾದಿಭಿ ಪರ್ಜನ್ಯಸ್ಯ ವೈರೂಪ್ಯಂ. ಅದೇ ಪರ್ಜನ್ಯಕ್ಕೂ ವೈರೂಪಕ್ಕೂ ಏನು ಸಿಮಿಲಾರಿಟಿ, ಏನು ಒಂದು ಕನೆಕ್ಷನ್ ಅಂತ ಹೇಳಿದ್ರೆ, ವೈರೂಪನೇನೋ ವೈರೂಪ ಸಾಮ ವಿರೂಪ ಅನೇಕ ರೂಪ ಅಂತ. ಪರ್ಜನ್ಯವು ಅನೇಕ ರೂಪವೇ, ಕೆಂಪಾಗುತ್ತೆ, ನೀಲಿ ಆಗುತ್ತೆ, ಕಪ್ಪಾಗುತ್ತೆ, ಬಿಳಿ ಆಗುತ್ತೆ, ಅನೇಕ ರೂಪ ಉಂಟು ಮೋಡದಲ್ಲಿ. ಹೀಗೆ ಅಭ್ರಾದಿಗಳೊಡನೆ ಅನೇಕ ರೂಪತ್ವವನ್ನು ಹೊಂದಿರುವುದರಿಂದ, ಅನೇಕ ರೂಪ ಆಗಿರುವುದರಿಂದ ಅಭ್ರಾದಿಗಳೊಡನೆ ಪರ್ಜನ್ಯಕ್ಕೆ ಸಿಮಿಲಾರಿಟಿ ಇದೆ, ಹೋಲಿಕೆ ಇದೆ. ಆದ್ದರಿಂದ ಇದು ವೈರೂಪ ಸಾಮವನ್ನ ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ ಎಂದು ಭಾವನೆ ಮಾಡಿ. ವೈರೂಪ ಅಂದ್ರೆ ಸಾಮ ಸಾಮವೇದದಲ್ಲಿ, ಅದು ಪರ್ಜನ್ಯಕ್ಕೆ ಅದು ಕಲೆಕ್ಟ್ ಹೇಗೆ ಅಂದ್ರೆ, ವೈರೂಪ ಸಾಮದಲ್ಲಿ ಮೇಘಾದಿಗಳಿದೆ, ಮೇಘಾದಿಗಳಲ್ಲಿ ವೈರೂಪ್ಯ ಉಂಟು, ವೈರೂಪ ಸಾಮದಲ್ಲೂ ವೈರೂಪದ್ದೆ ಅನೇಕ ರೂಪ ಉಂಟು. ವಿವಿಧಾನಿ ರೂಪಾಣಿ ವಿರೂಪಾಣಿ, ವಿರೂಪಸ್ಯ ಭಾವ ವೈರೂಪಂ, ರೂಪಾಣಾಂ ಭಾವ ವೈರೂಪ. ಹಂಗೆ ಅನೇಕ ರೂಪವಿರೋದ್ರಿಂದ ಪರ್ಜನ್ಯಕ್ಕೆ ವೈರೂಪ್ಯ ಬಂತು. ವೈರೂಪ ಸಾಮ ಸಯ ಏಮೇ ವೈರೂಪಂ ಪರ್ಜನ್ಯ ಪ್ರೋತಂ ವೇದ, ರೂಪಾಗಶ್ಚ ಸ್ವರೂಪಾಗಶ್ಚ ಪಶೂನವರುಂಧೇ ಮಹಾನ್ಯೋಜೀವತಿ ಮಹಾನ್ ಪ್ರಜಯಾಭವತಿ ಮಹಾನ್ ಸಹ ವೈರೂಪಂ ಪರ್ಜನ್ಯೇ ಪ್ರೋತಂ ವೇದ ವಿರೂಪಾನ್ ಚ ಸುರೂಪಾನ್ ಚ ಪಶೂನ್ ಅವರುಂಧೇ ಸರ್ವಂ ಆಯುಃ ಏತಿ ಜೋಕ್ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ವರ್ಷಂತಂ ನ ನಿಂದೇತ್ ತತ್ ವ್ರತಂ. ಯಾವನಾದ್ರೂ ಸಹಾಯ ಅವನು ಯಾವನಾದ್ರೂ ಸರಿ, ಈ ವೈರೂಪ ಸಾಮವು ಪರ್ಜನ್ಯದಲ್ಲಿ ಸೇರ್ಕೊಂಡಿದೆ, ಕೂಡ್ಕೊಂಡಿದೆ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ, ಭಾವನೆ ಮಾಡುತ್ತಾನೋ, ಅವನು ವಿರೂಪ ಅಂದ್ರೆ ಅದೇ ಆಡು ಕುರಿ ಒಂಟೆ ಕುದುರೆ ಎಲ್ಲ ಪಡ್ಕೊತಾನೆ. ಸ್ವರೂಪ ಅಂದ್ರೆ ಸಮಾನ ರೂಪ ಆಗುತ್ತೆ, ಎಲ್ಲ ಒಂದೇ ತರಹದ್ದಾಗಿ ಪಶುಗಳನ್ನು ಪಡ್ಕೊತಾನೆ. ಈ ಕಾಲಕ್ಕೆ ವಾಹನವನ್ನು ಪಡ್ಕೊಳ್ತಾನೆ, ಪ್ರಜೆಗಳನ್ನು ಪಡ್ಕೊತಾನೆ, ಬೇರೆ ಬಂಧುಗಳನ್ನ ಪಡ್ಕೊಳ್ತಾನೆ, ಮಾಡ್ಕೋಬಹುದು. ಈ ಕಾಲದಲ್ಲಿ ಪ್ರಾಣಿ ಇಷ್ಟವಾಗಲ್ಲ, ಪ್ರಾಣಿ ಮನೆ ಕಟ್ಟಲು ಇಷ್ಟವಾಗಲ್ಲ. ಅದು ಇಲ್ಲಿ ವಿರೂಪ ರೂಪ ಪಶುಗಳು ಬಂದಿದೆ, ಪಶುಗಳಲ್ಲಿ ವಿರೂಪ ಪಶು, ಸಮಾನ ರೂಪವಾದ ಪಶು, ವಿರೂಪವಾದ ಪಶು ಅಂತ ಇದೆ. ಅದೆಲ್ಲವನ್ನು ಪಡ್ಕೊಂಡ್ಬಿಡ್ತಾನೆ. ಸರ್ವ ಮಾಯು ರೀತಿ ಆಯುಷ್ಯವನ್ನು ಪೂರ್ಣ ಪಡ್ಕೊತಾನೆ, ಉಜ್ವಲವಾಗಿ ಬದುಕ್ತಾನೆ, ಪ್ರಜಾಪಶುಗಳಿಂದ ದೊಡ್ಡವನಾಗ್ತಾನೆ, ಕೀರ್ತಿಯಿಂದಲೂ ದೊಡ್ಡವನಾಗ್ತಾನೆ. ಅವನಿಗೊಂದು ನಿಯಮ ವರುಷ ಅಂತ ನನಗೆ ತುಂಬಾ ಮಳೆ ಬರುತ್ತೆ. ಎಂತ ಕೆಟ್ಟ ಮಳೆ, ಬೈತಾ ಇರ್ತಾನೆ, ಯಾವ ಮಳೆ ನಿಂದೆ ಮಾಡಬಾರ್ದು. ಮಳೆಯನ್ನು ನಿಂದೆ ಮಾಡಿಬಿಟ್ರೆ ಅವನಿಗೆ ಅನ್ನ ಸಿಗೋದಿಲ್ಲ, ಅವನಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಯಾಕಂದ್ರೆ ಮಳೆಯಲ್ಲೇ ಆರೋಗ್ಯ. ಆ ಮಳೆಯನ್ನು ನಿಂದೆ ವರುಷ ಅಂತ ನನಗೆ ಅದೇ ಪುಷ್ಟಿರುವ ಇಡ ಅಂತ ಭಾರಿ ಮಾಡ್ಬೋದೆ. ಇಡ ಅಂದ್ರೆ ಅನ್ನ, ಅನ್ನ ಸುರಿತಾ ಇದ್ದಾನೆ ದೇವತೆಗಳು. ಯಾಕೆ ನೀರು ಇದೆ ಅದು ಅನ್ನ ಇಲ್ಲ, ಅನ್ನದ ರೂಪಾಂತರ ಸುರಿತಾ ಇದೆ ಅಂತ ಹೇಳಿ ಭಾವನೆ ಮಾಡಿ ಅನ್ನ ಜೀವನ ಕಾರಣ ಅನ್ನ ಆದ್ರೆ ಭಾವನೆ ಮಾಡ್ಕೊಂಡು ಬೆಳೆದಿರಬಾರ್ದು. ಮಳೆಯನ್ನು ಬೇಯೋ ಕೆಟ್ಟ ಮಳೆ ಆರು ದಿನ ಬಂದಿದೆ ಬಿಡ್ತಾನೆ ಇಲ್ಲ ಎಂತ ಇದೆಯಲ್ಲೋ ಹೋಗಕ್ಕಾಗಲ್ಲ ಅಂತ ಬೈಬಾರ್ದು ಅನ್ಬಾರ್ದು. ಈ ತೀರ್ಥಹಳ್ಳಿ ಆಗೊಂಬೆ ಈ ಆ ಕಡೆ ಹೋಗ್ಬಿಟ್ರೆ 3 ತಿಂಗಳು ಬಿಡೋದಿಲ್ಲ ಮಳೆ. ಹೋಗಿದ್ದೀರಾ ಕಡೆಗ ಗೊತ್ತಾ? ಅವ್ರು ಕೇಳಿದ್ದೀರಾ ಸಕಲೇಶ್ವರ ಅಲ್ಲೂ ಸ್ಕಾಪ್ಡೆ ಮಳೆ ನಿಂದ ಆ ಕಡೆನಾ
ಚನ್ಪಟ್ಟಾ ಇಲ್ಲಿ ಬಹಳ ಹತ್ರ ಆಯ್ತಲ್ಲ. ವಿರೂಪಾಂಶ ವಿರೂಪಾಂಶ ಸ್ವರೂಪಾಂಶ ಅಜಾವಿ ಪ್ರಭೃತೀನ್ ವಧೂನ ವೃಂದೇ ಪ್ರಾಪ್ನೋತಿ ಇತ್ಯರ್ಥಃ. ವಿರೂಪಾಂಶ ವಿವಿಧ ರೂಪವಾದ ಅನೇಕ ರೂಪವಾಗಿರ್ತಕ್ಕಂಥ ಪಶುಗಳನ್ನ, ಸ್ವರೂಪ ಅಂತಂದ್ರೆ ಒಳ್ಳೆ ಸುಂದರವೂ ಸಮಾನ ರೂಪವೂ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕುದುರೆ, ಹಸು, ಆಡು, ಕುರಿ, ಒಂಟೆ, ಆನೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾನೆ. ಅಂದ್ರೆ ಅಜ ಅವಿ ಪ್ರಭೃತಿ, ಅಜ ಅಂದ್ರೆ ಆಡು, ಅವಿ ಅಂದ್ರೆ ಕುರಿ, ಪ್ರಭೃತಿ ಅಂದ್ರೆ ಮೊದಲಾದ ಎಟ್ಸೆಟ್ರಾ ಡ್ಯೂನೋ ಎಟ್ಸೆಟ್ರಾ ಎಟ್ಸೆಟ್ರಾ ಮೊದಲಾದ ಅಂತ. ಆಡು ಕುರಿ ಮೊದಲಾಗಿರ್ತಕ್ಕಂಥ ಪಶುಗಳನ್ನ ಅವರದ್ದೇ ಅವರದ್ದೇನೇನೋ ಪಡೆದುಕೊಳ್ಳುತ್ತಾನೆ. ಪ್ರಾಪ್ನೋತಿ ಬರ್ಬಿಟ್ಟಲ್ಲ ವರುಷಂತನ್ನ ನಿಂದೆ ತದ್ವರಂ, ಅವನಿಗೊಂದು ವ್ರತ ಸುರಿಯುತ್ತಿರುವ ಮಳೆ ಬೀಳುತ್ತಿರುವ ಹಾಹಾ ಅದರ ಅಭಿನಂದನೆ ಮಾಡ್ಬೇಕಂತ. ಹೇಗೆ ಅನ್ನ ಬಂದ ಕೂಡಲೇ ಅನ್ನ ಕೈ ಮುಗಿಬೇಕಂತೆ, ಅನ್ನಕ್ಕೆ ಅಭಿನಂದನೆ. ಆ ಅನ್ನ ಅನ್ನ ವಿರಾಟ್ ವಿವಿಧಂ ರಾಜತೆ ವಿರಾಟ್, ನೋಡೋ ಶಕ್ತಿ, ಕೇಳೋ ಶಕ್ತಿ, ಮೂಸೋ ಶಕ್ತಿ, ಮಾತಾಡೋ ಶಕ್ತಿ, ನಡೆಯೋ ಶಕ್ತಿ, ಒಂದೇ ಅನ್ನ ಹತ್ತಾರು ಶಕ್ತಿಯಿಂದ ತೋರ್ಕೊಳ್ತದೆ. ಹಾಗೆ ಅನ್ನಂಗೆ ವಿರಾಟ್ ಅಂತಂತಾರೆ, ಅನ್ನಂಗೆ ವಿರಾಟ್. ಹಾಗೆ ಪರ್ಜನ್ಯವೂ ವಿರಾಟ್, ಪರ್ಜನ್ಯವೇ ಅನ್ನ ಕಾರಣ. ಆದ್ರಿಂದ ಅಭಿನಂದನೆ ಮಾಡ. ಏನೋ ನಿಕಾಮೇ ನಿಕಾಮೇನ ಪರ್ಜನ್ಯ ಫಲಿನ್ಯೂ ಅಂತ ಹೇಳ್ಬೋದು. ನಿಕಾಮೇ ನಿಕಾಮೇನೋ ಬಯಸ್ ಬಯಸ್ದಾಗಲ್ಲ, ಬಯಸ್ ಬಯಸ್ದಾಗಲ್ಲ ಮಳೆ ಬರಲಿ, ಬರ್ಲಿ ಮಳೆ. ಮಳೆ ಬಂದ್ರೆ ಕೇಳಿಲ್ಲ, ಮಗ ಉಂಡ್ರೆ ಕೇಳಿಲ್ಲ ಅಂತ ಗಾದೆ. ಮಗ ಉಂಡ್ರೆ ಕೇಳಲ್ಲ, ಮಗ ಉಂಡ್ರದ್ ಕೇಳೋಣ, ಕೇಳಿದ್ರೆ ಕೆಡಕೋ, ಮಗ ಒಂದೆ ಕೆಡಕಲ್ಲ, ಮಳೆ ಬಂದೇ ಕೆಡಕಲ್ಲ ಅಂತ. ಮಳೆ ಓಕೆ, ಅದು ಯಾವ್ದು ಹೋಲಿಸ್ಕೊಡು, ನಿಮ್ ಜಮೀನ್ ನಿನಗಿರ್ಬೋದು, ಬೇರೆ ಒಳ್ಳೆ ಗ್ರೀಷ್ಮ ಪ್ರಸ್ತಾವೋ ಗೀಧೇಶ್ವರ ಪ್ರತಿಹಾರ ಹೇಮಂತೋ ನಿಧನ. ವೈರಾಜ ಋತು ಸುಪ್ರೋತಂ ಯಾಕೆ ಮಾತಾಡ್ದು ಮುಟ್ಬೇಡ ಅಂತ ಹೇಳಿದ್ ಯಾಕೆ ಬೇಕು ಅಂತ ಮಾಡ್ತೀಯಾ? ತಪ್ಪೋದು, ಮುಟ್ಬೇ ಬೇಡ ಅದನ್ನ, ನಮ್ದಲ್ಲ ಅನ್ಕೊಂಬಿಡು. ನೀವು ಮುಟ್ಬೇಕು ಅಂತ ಹಿಡಿದು ಹಿಡ್ಕೊ ನೋಡು, ಎಲ್ಲ ಹೋಯ್ತು ಅದೆಲ್ಲ ಹೋಯ್ತು. ಗ್ರೀಷ್ಮ ವರ್ಷ ಉದ್ಗೀತ ಶರತ್ ಪ್ರತಿಹಾರ ಹೇಮಂತ ನಿಧನಂ ಏತತ್ ವೈರಾಜಂ ಋತುಷು ಪ್ರೋತಂ. ಇಲ್ಲಿ ವೈರಾಜ ಸಾಮ ಅಂತ ಒಂದು ಸಾಮ, ವೈರಾಜ ಸಾಮ ಋತುಗಳನ್ನು ಸೇರ್ಕೊಂಡಿದೆ. ಹೇಗೆ ಅಂದ್ರೆ ವಸಂತ ಋತು ಇದೆಯಲ್ಲ, ಚೈತ್ರ ವೈಶಾಖ ವಸಂತ ಋತು. ಆ ವಸಂತ ಋತುವನ್ನ ಅಹಿಂಕಾರ ಅಂದ್ರೆ ಆರಂಭ ಆದ್ರಿಂದ ಹಿಂಕಾರ ಹೇಗೆ ಸಾಮದ ಆರಂಭವೋ ವಸಂತ ಋತು ಆರಂಭ. ಅದನ್ನ ವಸಂತ ಋತುವಿನಲ್ಲಿ ಹಿಂಕಾರವನ್ನು ದೃಷ್ಟಿ, ಹಿಂಕಾರದಲ್ಲಿ ವಸಂತ ಋತು ದೃಷ್ಟಿ ಮಾಡಬೇಕು. ಹಿಂಕಾರ ಕರ್ಮ, ವಸಂತ ಋತು ಫಲ, ಅದರಲ್ಲಿ ಹಿಂಕಾರ ವಸಂತ ಋತು. ಹಾಗೆ ಪ್ರಸ್ತಾವದಲ್ಲಿ ಗ್ರೀಷ್ಮ ಋತು ದೃಷ್ಟಿ ಮಾಡಬೇಕು. ಗ್ರೀಷ್ಮ ಋತು ಜೋರ ಬೆಳಪಿಸಿ ಬರುತ್ತೆ, ಪ್ರಸ್ತಾವದಲ್ಲಿ ಜೋರ ಆರಂಭ ಮಾಡ್ಕೊಳ್ತಾರೆ. ಅದು ಶುರು ಆಗೋದಕ್ಕೆ ಬಂದ ಸಂಭ್ರಮ ಶುರು ಆಗುತ್ತೆ. ಗ್ರೀಷ್ಮ ಋತು ಬಹಳ ಜೋರಾಗಿರುತ್ತೆ. ವರ್ಷ ಉದ್ಗೀತ, ವರ್ಷ ಋತುವಲ್ಲಿ ಉದ್ಗೀತ, ಉದ್ಗೀತ ಅಂದ್ರೆ ಭಕ್ತಿ, ಅದು ಶ್ರೇಷ್ಠ. ಮಳೆ ಶ್ರೇಷ್ಠ, ಅದನ್ನ ವರ್ಷ ಋತುವಿನಲ್ಲಿ ಉದ್ಗೀತ ದೃಷ್ಟಿ, ಉದ್ಗೀತದಲ್ಲಿ ವರ್ಷ ಋತು ದೃಷ್ಟಿ ಮಾಡ್ಬೇಕು. ಉದ್ಗೀತ ಕ್ರಮ, ಉದ್ಗೀತದಲ್ಲಿ ವರ್ಷ ಋತು ದೃಷ್ಟಿ. ಶರತ್ಕಾಲದಲ್ಲಿ ಪ್ರತಿಹಾರ, ಅಂದ್ರೆ ಪ್ರತಿಹಾರನೇ ಎಲ್ಲ ಸತ್ಯವನ್ನೆಲ್ಲ ತಗೊಂಡು ಹೋಗ್ತಾರೆ. ಶರತ್ಕಾಲದ ಸಾಯೋ ಜಾಸ್ತಿ. ಶರದ್ವಾ ಅಸ್ಯ ಅಂಬಿಕಾ, ಅಂಬಿಕಾ ಅಂದ್ರೆ ಈ ಭವಾನಿಯು ಈ ಶರದ್ ಜೊತೆಗೆ ತಿಂಗಿ ಅಂತೆ. ಅರ್ಥ ಯಾವ ಯಶಸ್ತಿ ಎಂ ಹೀನಸ್ತಿ, ಯಾರನ್ನು ಕೊಲ್ಬೇಕೋ ಈ ಋತುವಲ್ಲಿ ಕೊಲ್ತಾರೆ. ಈ ಚಳಿಗಾಲದಿಂದ ಜಾಸ್ತಿ ಸಾಯ್ತಾರೆ. ಹೇಮಂತ ಋತುವಲ್ಲಿ ವಯಸ್ಸಾದವರೆಲ್ಲ ಸಿಕ್ಕೊಂಡಾರೆ, ಅವ್ರಿಗೆ ತಳ್ಕೊಕ್ಕೆ ಆಗಲ್ಲ. ಹೇಮಂತೋ ನಿಧನ, ಹೇಮಂತದಲ್ಲಿ ಸಾಯ್ತಾರೆ ಜಾಸ್ತಿ ಪ್ರಾಣಿಗಳು. ಆದ್ದರಿಂದ ಹೇಮಂತ ನಿಧನದಲ್ಲಿ ಹೇಮಂತ ದೃಷ್ಟಿಯನ್ನು ಮಾಡಬೇಕು. ಈ ರೀತಿ ವೈರಾಜ ಸಾಮದಲ್ಲಿ ವೈರಾಜ ಸಾಮ ಋತುಗಳು ಸೇರ್ಕೊಂಡಿದೆ ಅಂದ್ರೆ ಋತುಗೂ ವೈರಾಜ ಸಾಮಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಯಾರು ಉಪಾಸನೆ ಮಾಡುತ್ತಾರೋ ಅವನಿಗೆ ಏನಾಗುತ್ತೆ ಮುಂದೆ ಹೇಳ್ತಾರೆ. ಸಂತೋಹಿಂಕಾರ ಪ್ರಾಸನ್ಯ, ಗ್ರೀಷ್ಮ ಪ್ರಸ್ತಾವ ಇತ್ಯಾದಿ ಪೂರ್ವ, ಅಸಂತೋಹಿಂಕಾರ ಅನ್ನೋದು ಭಾವನೆ ಮೊದಲಾದ್ರಿಂದ ಹಿಂಕಾರ ಮೊದಲು, ಅಸಂತ ಮೊದಲು. ಅದನ್ನ ಹಿಂಕಾರದಲ್ಲಿ
ವಸಂತ ಋತು. ಗ್ರೀಷ್ಮವನ್ನು ಪ್ರಸ್ತಾವ ಮಾಡಬೇಕು. ಹಿಂದಿನಂತೆ ಹಿಂದೊಂದ್ಸಲ ಹೇಳಿದೀವಿ, 2, 5 ಆ ಖಂಡಿಕೆಯಲ್ಲಿ ಈ ವಿಚಾರ ಹಿಂದೊಂದ್ಸಲ ಬಂದಿತ್ತು. ಅದರಂತೆ ಮೀನಿಂಗ್ ಅರ್ಥ ಮಾಡ್ಕೊಂಡ್ಬಿಡಿ, ಮತ್ತೆ ಭಾಷೆ ಬರೆಯಲ್ಲ. ಸಯ ಏಕದ್ವೈರಾಜಿ ಪ್ರಜಾಪಶುಭಿ ಬ್ರಹ್ಮವರ್ಚಸೇನಾಯುರೇತಿ ಜೀವತಿ ಮಹಾನ್ ಪ್ರಜಾಪಶುಭಿರ್ಭವತಿ ಮಹಾನ್ ಕೀರ್ತ್ಯ ಋತೂನ್ ನಿಂದೇ ತದ್ವ್ರತಂ. ಸಹ ಯಹ ಏವಂ ಏತತ್ ವೈರಾಜಂ ಋತುಷು ಪ್ರೋತಂ ವೇದ ವಿರಾಜತಿ ಪ್ರಜಯಾ ಪಶುಭಿಃ ಬ್ರಹ್ಮವರ್ಚಸೇನ ಸರ್ವಂ ಆಯುಃ ಏತಿ ಜೋ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯ ಋತೂನ್ ನ ನಿಂದೇತ್ ತತ್ ವ್ರತಂ. ಯಾವಾಗಲೂ ವೈರಾಜ ಸಾಮವು ಋತುಗಳಲ್ಲಿ ಸೇರಿಕೊಂಡಿದೆ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಅವನು ಪ್ರಜಾಪಶುಗಳಿಂದ ಒಳ್ಳೆ ಕಂಗೊಳಿಸ್ತಾನೆ, ಬ್ರೈಟ್ಫುಲ್ ಆಗಿರ್ತಾನೆ, ಬ್ರಹ್ಮವರ್ಚಸ್ವಿ ಆಗ್ತಾನೆ, ಒಳ್ಳೆ ಎಲ್ಲ ಆಯುಸ್ಸನ್ನು ಬಳ್ಕೊಳ್ತಾನೆ, ಉಜ್ವಲವಾಗಿ ಬದುಕೋತಾನೆ, ಪ್ರಜಾಪಶುಗಳನ್ನು ಕೂಡ್ಕೊಳ್ತಾನೆ, ಕೀರ್ತಿಯಿಂದ ದೊಡ್ಡವನಾಗುತ್ತಾನೆ. ಆದ ಒಂದು ವ್ರತ, ಯಾವ ಋತುವನ್ನು ನಿಂದೆ ಮಾಡಬಾರದು. ಎಂಥ ಹೇಳಿ ಚಳಿಗಾಲಪ್ಪ ಕೊರೆಯೋ ಚಳಿ ಇದು ಆಗಲ್ಲ ಅಂತ ಆ ಹೇಮಂತ ಋತುವನ್ನು ಬೈಬಾರದು. ಅದು ಗ್ರೀಷ್ಮ ಋತು ಇಂಥ ಸೆಖೆ ಯಪ್ಪ ಆಗಲ್ಲ ಅಂತ ಹೇಳಿ ಗ್ರೀಷ್ಮ ಋತುವನ್ನು ಬೈಬಾರದು. ವರ್ಷ ಋತುವಲ್ಲಿ ಇದೆಂಥ ಕೆಟ್ಟ ಮಳೆ ಅದು ಬೈಬಾರದು. ಯಾವ ಋತುವನ್ನು ಬೈಬಾರ, ಎಲ್ಲ ಋತುವು ಋತುಮಾನ ಋತು ಋತು ದಬ್ಗೊಂದು ದಬ್ಗೊಂಡ್ ಬರ್ತದೆ. ನಿತ್ಯಮಾನ ನಾನ್ ಮುಂದೆ ನಾನ್ 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 ಬರ್ತೀನಿ, ಬೇಗ ಹೋಗಿ ಹಿಂದಕ್ಕೆ ನಾನ್ ಬರ್ತೀನಿ. ವಸಂತ ದಬ್ಗೊಂಡು ಗ್ರೀಷ್ಮ ಋತು ಬರುತ್ತೆ, ಗ್ರೀಷ್ಮ ಋತು ದಬ್ಗೊಂಡು ವರ್ಷ ಋತು ಅದೇ ವಿನನಾಧಾಭಿಧ ಷಷ್ಠಿ ಷಷ್ಠಿ 360 ತ್ರಿಂಶಕ ವಲ್ಗಾಹ ಅಂದ್ರೆ ಜೋಡಿ ಎಷ್ಟಿಶಕ ತ್ರಿಂಶತ್ ಅಂದ್ರೆ 30 ಜೋಡಿ, 30 ಜೋಡಿಯಿಂದ 60, 60ಕ್ಕೆ ಒಂದು ಋತು ಆಗತ್ತೆ 60 ಜನಕ್ಕೆ. ಶುಕ್ಲ ಕೃಷ್ಣ ಶಾಸ್ತ್ರ ಎರಡಕ್ಕೆ ಎರಡಕ್ಕೂ ಎರಡು ಶುಕ್ಲ ಋತು ಅಂದ್ರೆ ಎರಡು ವಸಂತ ಎರಡು ಶುಕ್ಲಪಕ್ಷ ಎರಡು ಕೃಷ್ಣಪಕ್ಷ ಇರತ್ತೆ ಎಲ್ಲ ಋತುಗಳು. ವೈರಾಜವು ಋತುಗಳಲ್ಲಿ ಸೇರ್ಕೊಂಡಿದೆ ಎಂಬುದನ್ನು ತಿಳಿಯುತ್ತಾನೋ ಋತುಗಳಂತೆ ಕಂಗೊಳಿಸ್ತಾನಂತೆ. ಆಯಾ ಋತುಗಳಲ್ಲಿ ಹೇಗೆ ವಸಂತ ಋತುವಿನಲ್ಲಿ ಎಲ್ಲ ಗಿಡಗಳು ಚಿಗುರುತ್ತವೆ. ಚೈತ್ರ ಋತು ಬಂದಾಗ ಮನ ತುಂಬಿ ನಿಂದಾಗ ಎಂತಹ ಸಂತೋಷವೋ ಕೊರಳು ತುಂಬಾ ಕೋಗಿಲು ಹೋಗ್ತಾ ಇರುತ್ತೆ, ಗಿಡ ಮರಗಳೆಲ್ಲ ಚಿಗಿರುತ್ತೆ, ಬ್ರೈಟ್ಫುಲ್ ಆಗಿ ಪ್ರಕೃತಿ ಇರುತ್ತೆ, ತುಂಬಾ ಪ್ರೆಸೆಂಟ್ ಆಗಿರುತ್ತೆ, ಮನಸ್ಸೆಲ್ಲ ಸಂತೋಷ ಆಗಿರುತ್ತೆ, ಉಜ್ವಲ ಆಗಿರುತ್ತೆ, ನದಿಗಳ ಜುಳು ಜುಳು ಹರಿತಾ ಇರುತ್ತೆ, ಬೆಟ್ಟ ಗುಡ್ಡಗಳೆಲ್ಲ ಸುಂದರ ಕಾಣ್ತಾ ಇರುತ್ತೆ, ತುಂಬಾ ವರ್ಣನೆ ಮಾಡ್ತಾರೆ ವಸಂತ ಋತು ನಿನಗೆ. ಹಾಗೆ ಎಲ್ಲ ಋತುವು ಕೂಡ ತನ್ನದಾದಂತಹ ಒಂದು ಮಹಿಮೆಯಿಂದ ಬಹಳ ಚೆನ್ನಾಗಿ ಕಂಗೊಳಿಸ್ತಾ ಇರುತ್ತೆ. ಹಂಗೆ ಋತುವತ್ತು ಬುರಾಜ ಋತುಗಳಂತೆ ಕಂಗೊಳಿಸ್ತಾ ಇರ್ತಾನೆ. ಹೇಗೆ ಆರ್ತವೈಹಿ ಧರ್ಮೀಹಿ ಋತುವಿನಾಂ ಇಮೇ ಆರ್ತವಾಹ ಅಂತ. ಆ ಋತುಗಳ ಧರ್ಮ ಇದೆಯಲ್ಲ, ಋತುವ ಧರ್ಮ ಅಂದ್ರೆ ವಸಂತ ಋತುವಿಗೂ ಒಂದು ಧರ್ಮ ಇದೆ, ಗುಣ ಅಂತ ಧರ್ಮನೇ ಗುಣ ಭಾವ. ಗ್ರೀಷ್ಮ ಋತುಗೆ ಈ 6 ಋತುವಿಗೂ ತನ್ನದೇ ಆದ ಒಂದು ಧರ್ಮ ಗುಣ ಇದೆ. ಆ ಶಿಶಿರ ಒಂದಿದೆ, ಶಿಶಿರ ಸೇರಿಸಿದೆ ಶಿಶಿರ. ಸಾಮಾನ್ಯವಾಗಿ ಹೇಮಂತ ಶಿಶಿರ ಎರಡು ಒಂದ್ ಮಾಡ್ಕೋತಾರೆ, ಒಂದು ಸ್ವಭಾವದ ಒಂದೇ ತರ ಇರುತ್ತೆ. ಚಳಿಗಾಲ ಇದೆ, ವಸಂತ ಋತು, ವಸಂತ, ಗ್ರೀಷ್ಮ, ವರ್ಷ, ಶರತ್, ವರ್ಷ ಋತು 4ನೇದು, ಶರತ್ 5ನೇದು, ಶರತ್ 4ನೇದು, ಹೇಮಂತ 5ನೇದು, ಶಿಶಿರ 6ನೇದು. ಶಿಶಿರ ಮಾಘ ಭಾಗ ಚೈತ್ರ ವೈಶಾಖ ವಸಂತ ಋತು
ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಆಶೀಜ ಕಾರ್ತಿಕ ಋತು ಏನು ನಾನು ಹೇಳ್ತೇನೆ ಹೇಳ ಹೇಳ್ಬಿಡು ನೀನೇ ಹೇಳ್ಬಿಡು ಅಪರ ಇಲ್ಲ ಏನು ಗ್ರೀಷ್ಮ ಹೇಮಂತ ಗ್ರೀಷ್ಮ ಹೇಮಂತ ಬಿಡುತ್ತ ಹೇಳು ಒಂದು ಬರಲ್ಲ ಹೇಳ್ತೀನಿ ಅಲ್ಲಿ ಹೇಮ ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಶಿಶಿರ ಋತು ಅಂತ ಅಷ್ಟ ಇದೆಲ್ಲ ಋತು ನಿಂದೆ ತದ್ದು ಇದೆಲ್ಲ ಹೇಳಿದ್ದೆ ಆಯ್ತು ಋತು ಬಂದ ಮಾತ್ರ ನಿಂದೆ ಮಾಡಬಾರ್ದು ಋತು ನಿಂದೆ ಮಾಡಿದ್ರೆ ಅದು ಚಂದ್ರನ ಗತಿಯಿಂದ ಉಪರಿ ಆಗುತ್ತೆ ಸಾಮಾನ್ಯವಾಗಿ ಚಾಂದ್ರಮಾನ ಸಂವತ್ಸರ 365 days ಇದು ಸೌರಮಾನ 365 days ಅದಕ್ಕದು 10 days ಇದೆಯಲ್ಲ ಡಿಫ್ರೆನ್ಸ್ ಇದೆಯಲ್ಲ ಇದು 3 ವರ್ಷಕ್ಕಿಂತ ಅಧಿಕ ಆಗುತ್ತೆ ನೋಡಿ ಈ ಸಲ ಅಧಿಕ ಬಂತು ಯಾವುದೋ ಆಶೀಜ ಅಧಿಕ ಬಂತು ಅದು ಸರಿ ಮಾಡ್ಕೊಳತ್ತೆ 3 ವರ್ಷ ಪಂಚಮಿ ಪಂಚಮಿ ವರ್ಷ ದ್ವಮಾಸು ಉಪಜಾಯತಃ ಅಂತ 5-5 ವರ್ಷಕ್ಕೆ 2 ತಿಂಗಳು ಸೇರ್ಕೊಳತ್ತೆ ಒಂದು ದುರ್ಗಂಧ ರೀತಿ 360 ದಿವಸ ಆಗುತ್ತೆ ಅದು 365 ಒಂದು 355 ಒಂದು 360 ಮೂರು ತರಹ ಇದೆ ಕ್ಯಾಲೆಂಡರ್ ಇದೆಯಲ್ಲ ಸ್ವಲ್ಪ ದುರ್ಗಂಧ ಅದು 360 ದಿವಸಕ್ಕೆ ಒಂದು ಇದು ಯಾಕಂದ್ರೆ 30 days ಸೆಪ್ಟೆಂಬರ್ ಏಪ್ರಿಲ್ ಜೂನ್ ಆ್ಯಂಡ್ ನವಂಬರ್ ಇದಿಷ್ಟು 30 30 ಸೆಪ್ಟೆಂಬರ್ ಏಪ್ರಿಲ್ ಜೂನ್ ಆ್ಯಂಡ್ ನವಂಬರ್ 4 ಜನವರಿ 4 ಭಾಗವಾದರೆ ಫೆಬ್ರವರಿ 4 ಭಾಗವಾದರೆ 29 ಭಾಗವಾಗದಿಂದ 28 ಇನ್ನು ಉಳಿದ 7-30 ದಿವಸ ಅದಕ್ಕೆ 365 ಎರಡು ಇದಕ್ಕೆ ಕೊಟ್ಬಿಟ್ರೆ ಇನ್ನು 5 ಹೊಂದ್ಕೊಂಡಿದ್ದೇನೆ ಅವ್ರದಲ್ಲಿ ಈ ಇವತ್ತು 21-22 21ನೇ ತಾರೀಕು 28 ಏನು ವ್ಯತ್ಯಾಸ ಇದೆ ನವಂಬರ್ ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ಋತು ಕಾಲ ಇದೆಯಲ್ಲ ಪ್ರಕೃತಿ ಹೇಳುತ್ತೆ ಇವತ್ತಿನ ಅಮಾವಾಸ್ಯನೇ ಒಪ್ಪಲ್ಲ ಇವತ್ತು ಅಮಾವಾಸ್ಯೆ ಚಂದ್ರ ನೋಡು ಅಮಾವಾಸ್ಯೆ ಆಗಿದೆ ಅಂತ ಚಂದ್ರ ಅಮಾವಾಸ್ಯ ಚಂದ್ರ ಅಮಾವಾಸ್ಯೆ ದಿವಸ ಕಾಣೋದಿಲ್ಲ ಸೂರ್ಯಚಂದ್ರರು ಒಂದೇ ನೆಲೆ ಬಿಡ್ತಾರೆ ಪೂರ್ಣಿಮೆ ದಿವಸ ನೀವು ಅಮಾವಾಸ್ಯೆಯನ್ನು ಬಿಟ್ಟರೆ ಕಂಗೊಳಿಸ ಚಂದ್ರ ಬರ್ತಾ ಇದ್ರೆ ಅಮಾವಾಸ್ಯನೇ ಬರಲ್ಲ ಅದರಿಂದ ಪ್ರಕೃತಿ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ ನಮ್ಮ ಋತುಕಾಲಗಳು ಅವರು ಸುಮ್ಮನೆ ಡೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಎಲ್ಲ ಒಂದಿದೆ ಅದ್ಯಾಕೆ ಅವರು ಜನವರಿ 1 ಇದಕ್ಕೆ ಇಟ್ಕೊಂಡು ಪುಷ್ಯ ಮಾಸ ಇಟ್ಕೊಂಡಿದ್ದಾರೆ ಏಪ್ರಿಲ್ 1 ಅವ್ರು ಶುರು ಮಾಡ್ಬೋದಾಯ್ತು ಚೈತ್ರ ಮಾಸದಿಂದ ಶುರು ಮಾಡಿದ್ದೆ ಏನೇನು ವ್ಯತ್ಯಾಸ ಅಜಾಹಿಂಕಾರೋ ಅವಯ ಪ್ರಸ್ತಾವೋ ಗಾವ ಉದ್ಗೀತ ಶ್ವಾ ಪ್ರಿಹಾರೋ ಅಪ್ರೂಢೋ ನಿಧನ ದೇವಚ್ಚ ಪಶುಷು ಪ್ರೋತ ಏ ಅಜಾಹಿಂಕಾರಗಳು ಬಿಟ್ಬಿಟ್ಟ ಪೃಥ್ವಿ ಹಿಂಕಾರೋ ಅಂತರಿಕ್ಷ ಪ್ರಸ್ತಾವೋ ಜೌರ್ ಉದ್ಗೀತ ದಿಶ ಪ್ರತಿಹಾರ ಸಮುದ್ರೋ ನಿಧನ ಏತಾ ಶಕ್ಕರ್ಯೋ ಲೋಕೇಶು ಪ್ರೋತ ಉದ್ಗೀತಃ ದಿಶಃ ಪ್ರತಿಹಾರಃ ಸಮುದ್ರಃ ನಿಧನಂ ಏತಾಃ ಶಕ್ವರ್ಯಃ ಲೋಕೇಷು ಪ್ರೋತಾಃ ಲೋಕಗಳಲ್ಲಿ ಪಂಚವಿಧಾಮ ಭಾಷೆ ಮಾಡಬೇಕಾಗುತ್ತೆ ಎಲ್ಲ ಲೋಕಗಳು ಪೃಥ್ವಿ ಲೋಕವನ್ನು ಹಿಂ ಎಂದು ಭಾಷೆ ಮಾಡಬೇಕಾಗುತ್ತೆ ಅಂದ್ರೆ ಹಿಂಕ ಅದು ಪೃಥ್ವಿ ಲೋಕ ದೃಷ್ಟಿ ಇದೇ ಮೊದಲು ತಾನೆ ಹೋಗೋರಿಗೆ ಅವನ ಅಂತರಿಕ್ಷಕ್ಕೆ ನೆಕ್ಸ್ಟ್ ಹೋಗ್ತಾನೆ ಅದು ಪ್ರಸ್ತಾವ ದ್ವಿಲೋಕಕ್ಕೆ ಮೂಲ ಅದು ಉದ್ಗೀತ ಶ್ರೇಷ್ಠವಾದದ್ದು ಅಂತ ದ್ವಿಲೋಕ ಶ್ರೇಷ್ಠ ತಸ್ಮಾನ್ ಲೋಕಾನಾಂ ದೇವಲೋಕತಮಃ ಶ್ರೇಷ್ಠತಮಃ ಅಂತ ಲೋಕಗಳಲ್ಲಿ ದೇವಲೋಕ ಶ್ರೇಷ್ಠವಾದಂತ ದಿಕ್ಕುಗಳಿದೆಯಲ್ಲ ಪ್ರತಿಹಾರ ಅದು ಚದುರ್ಕೊಂಡಿದೆ ಹರಡ್ಕೊಂಡಿದೆ ಸಮುದ್ರ ಇದೆಯಲ್ಲ ಅದು ನಿಧಾನ ಅಂದ್ರೆ ಅಲ್ಲೇ ಎಲ್ಲ ಎಂಡ್ ಆಗುತ್ತೆ ಸಮುದ್ರ ಎಲ್ಲಿ ಬಂತು ಸಮುದ್ರ ಲೋಕವದು ಏನಪ್ಪ ಲೋಕ ಮಾಡಿದ್ದಾರೆ
ಲೋಕ ಅಂದ್ರೆ ಪ್ರಾಣಿಗಳು ವಾಸ ಮಾಡುವಂತದ್ದು. ನಾವು ಮನುಷ್ಯರು ವಾಸ ಮಾಡೋ ಬರೀ ಅಲ್ಲಿ ಮೊಸಳೆ, ಚಿಮಿಂಗಿಲ, ಮೀನು, ಆಕ್ಟೋಬಸ್ ಅಂತಹ ಪ್ರಾಣಿ ಇರುತ್ತೆ. ಕರ್ಮಫಲ ಅಂದ್ರೆ ಪುಣ್ಯಕರ್ಮ ಫಲ ಆಗಿ ಸಿವಿ ಒಂದು ಪುಣ್ಯ ಇಲ್ಲಿ ಮನುಷ್ಯನ ಹುಟ್ಟೋದು ಒಂದು ಭಾಗ್ಯ. ಅಂತದಕ್ಕೆ ಗಂಧರ್ವರು ಯಕ್ಷರು ಆಗಲು ಹೊಡೆದು ದ್ವಿಲೋಕದಲ್ಲಿ ದೇವತೆಗಳ ಹುಟ್ಟೋದು ಅದೆಲ್ಲ ಅತ್ಯುತ್ತಮ ಅಂದು ದಿಗ್ದೇವತೆ. ಎಲ್ಲಿಂದ ಎಲ್ಲಿ ಹೋಗ್ಬಿಡೋದು? ದ್ವಿಲೋಕ ಹೊಡೆದು ಸಣ್ಣ ದಿಕ್ಕು ಬಂದ್ಬಿಡ್ತು, ಆಮೇಲೆ ಸಮುದ್ರಕ್ಕೆ ಹೋಗ್ಬಿಡ್ತು. ಫಸ್ಟ್ ಇಲ್ಲೇ ತರ ಕರ್ಮ ಮಾಡಿ ಹೋಗೋದು, ಹೋಗೋವರೆಗೆ ಇದೇ ಫಸ್ಟ್ ಪೃಥಿವಿಯ ಮೊದ್ಲೇದು, ಇದೇ ಆಧಾರ. ಅದು ಹಿಂಕಾರ ಮೊದ್ಲೇದು, ಪೃಥಿವಿ ಮೊದ್ಲೇದು. ಆಮೇಲೆ ಅಂತರಿಕ್ಷಕ್ಕೆ ಹೋಗ್ತಾರೆ ಇಲ್ಲಿ, ಅದು ಪ್ರಸ್ತಾವ. ದ್ವಿಲೋಕಕ್ಕೆ ಹೋಗ್ತಾರೆ ಉದ್ಗೀತ. ಆಮೇಲೆ ದಿಕ್ಕುಗಳು ಸೇರ್ಕೊಳ್ತಾರೆ ಪ್ರತಿಹಾರ. ಸಮುದ್ರದಲ್ಲಿ ಒಂದಾಗ್ತಾರೆ ನಿಧನ. ಅಲ್ಲಿ ಸಮುದ್ರ ಅಲ್ಲೊಂದು ಓಷನು ಹೌದಾ? ಓಹೋ, ಅಲ್ಲಿ ಘನೋದ ಅನ್ಸಿಸ್ ಅದಕ್ಕೆ ಘನೋದ ಘನೋದ ಅಂತ ಶಂಕಾಚಾರ್ಯ ತಗೊಂಡಿದ್ದಾರೆ. ಬ್ರಹ್ಮಾಂಡದ ಮೇಲೆ ಒಂದು ಘನೋದ ಅಂತ ಒಂದು ಅದು ಲೋಕಾಲೋಕ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಲೋಕಗಳು ಇಮೇವ ಇವ ಅಪ್ಸುಪ್ರಹಿ ಇಮೇವ ಲೋಕ ಅಪ್ಸುಪ್ರತಿಷ್ಠಿತ ಅಂತ ಎಲ್ಲಾ ಲೋಕಗಳು ನೀರಲ್ಲೇ ನಿಲ್ಲಿಂತಿರೋದು ಅಂತ. ಬರ್ತದೆ ಬದ್ಧ ಬರ್ತದೆ ಬ್ರೇಕಿಂಗ್ ಟ್ರಬಲ್ ಅಂತಲ್ಲ ಹಿಂಕಾರ ಇತ್ಯಾದಿ ಪೂರ್ವ ಹಿಂಕಾರ ಎಂಬುದನ್ನು ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ ಎಂದು. ಶಕ್ಕರ್ಯ ಆಯ್ತು ನಿತ್ಯಂ ಬಹುಚನ ರೇವತ್ತೀವಾ. ರೇವತ್ಯ ಅಂದ್ರೆ ಬಹುಚನ ಗೊತ್ತಿಲ್ಲ, ರೇವತ್ತಿನಂತೆ ಅಂತ ಇದ್ದಾರೆ. ಅದು ಬಹುಚನ ಅದನ್ನು ರೇವತ್ಯ ಅಂದ್ರೆ ಹೇಗೆ ನಿತ್ಯ ಬಹುಚನವೋ ನ ಶಕ್ಕರ್ಯ ಅಂದ್ರೆ ನಿತ್ಯ ಬಹುಚನವಂತೆ. ಶಕ್ವರಿ ಶಕ್ವರ್ಯೋ ಶಕ್ವರ್ಯ ಅನ್ಕೊಂಡ್ವಿ. ಶಕ್ವರಿ ಇಲ್ವೇ ನಿತ್ಯ ಶಕ್ವರ್ಯ ಶಕ್ವರಿ ಶಕ್ವರೀಭಿ ಶಕ್ವರೀಭ್ಯಾ ಶಕ್ವರೀಣ ಶಕ್ವರಿಷು ರೇವತ್ಯ ರೇವತೀ ರೇವತೀಭಿ ರೇವತೀನಾ ರೇವತಿ. ಹೀಗೆ ನಿತ್ಯ ಬಹುಚನ ತಿಳ್ಕೊಬೇಕು. ಲೋಕೇಶು ಪ್ರೋತಾಹ, ಲೋಕಗಳಲ್ಲಿ ಅದು ಸೇರಿಕೊಂಡಿದೆ. ಆ ಶಾಮಗಳು ಲೋಕದಲ್ಲಿ ಹಾಸು ಹೊಕ್ಕಾಗಿದೆ ಎಂದು ಭಾವನೆ ಮಾಡಬೇಕು. ಒಳ್ಳೆ, ಯಾರು ಹೀಗೆ ಲೋಕಗಳಲ್ಲಿ ಪಂಚಸಾಮವನ್ನು ಉಪಾಸನೆ ಮಾಡ್ತಾನೋ ಅವನಿಗೇನ್ ಫಲ ಅಂತ ಹೇಳ್ತಾರೆ. ಸಯಮೇತಃ ಶುಕ್ರಿಯ ಲೋಕೇಶು ಪ್ರೋತಾಹ. ಪ್ರೋತಾ ವೇದ ಲೋಕೀ ಜೋಗ್ಜೀವತಿ ಮಹಾನ್ ಪ್ರದಯ ಪ್ರತಿಭದ್ಭವತಿ ಮಹಾನ್ ಕೀರ್ತ್ಯ ಲೋಕಾನ್ ವಿಂದೇ ತದ್ವತ. ಚಕ್ವರಿ ಛಂದಸ್ಸು ಮಗು, ರೇವತಿ ಛಂದಸ್ಸು, ಚಕ್ವರಿ ಆ ಛಂದಸ್ಸು. ಈ ಮಂತ್ರ ಆ ಛಂದಸ್ಸಲ್ಲಿ ಇದೆ ಅಂತನಾ? ಅಲ್ಲ, ಚಕ್ವರಿ ಸಾಮ ಇದು ಛಂದಸ್ಸಲ್ಲ, ಸಾಮ 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 ಚಕ್ವರಿ ಸಾಮ ರೇವತಿ ಸಾಮ ಸಾಮ. ಆ ಸಾಮದಲ್ಲಿ ಈ ಲೋಕಗಳು ಸೇರ್ಕೊಂಡಿದೆ ಅಂತ ಛಂದಸ್ಸು ಬಿಟ್ಟೆ ನಾನು. ಛಂದಸ್ಸಲ್ಲ ಸಾಮ, ಚಕ್ವರಿ ಸಾಮ ರೇವತಿ ಸಾಮ ಅಂತ ಸಾಮದ ವಿಶೇಷ ಇದು. ಸಹ ಯಹ ಏವಂ ಏತಾಹ ಶಕ್ವರಿಯಹ ಲೋಕೇಶು ಪ್ರೋತಾಹ ವೇದ ಲೋಕೀ ಭವತಿ ಸರ್ವಂ ಆಯುಹು ಏತಿ ಜೋಗ್ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಲೋಕಾನ್ ನ ನಿಂದೇತ್ ತತ್ ಯಾವಾದ್ರೂ ಹೀಗೆ ಶಕ್ವರಿ ಸಾಮದಲ್ಲಿ ಈ ಲೋಕಗಳೆಲ್ಲ ಸೇರ್ಕೊಂಡಿದೆ, ಶಕ್ವರಿ ಸಾಮದ ಅವಯವಗಳಲ್ಲಿ ಲೋಕವೆಲ್ಲ ಆಡಕವಾಗಿದೆ ಅಂತ ಉಪಾಸನೆ ಮಾಡುತ್ತಾನೋ ಅವನು ಒಳ್ಳೆ ಲೋಕವುಳ್ಳವನಾಗುತ್ತಾನೆ. ಎಲ್ಲಾ ಲೋಕವನಿಗಾಗಿ ಎಲ್ಲಾ ಇಷ್ಟಾರ್ಥಗಳನ್ನು ತಂದುಕೊಡುತ್ತೆ, ಎಲ್ಲಾ ಆಯುಷ್ಯನ್ನು ಮಾಡ್ಕೊತಾನೆ, ಉಜ್ವಲಾಗಿ ಬದುಕುತ್ತಾನೆ, ಪ್ರಜಾಪಶುಗಳಿಂದ ದೊಡ್ಡವನಾಗ್ತಾನೆ, ಮಾ ಕೀರ್ತಿಯಿಂದ ದೊಡ್ಡವನಾಗ್ತಾನೆ. ಅವನಿಗೊಂದು ವ್ರತ, ಯಾವ ಲೋಕವನ್ನು ನಿಂದೆ ಮಾಡಬಾರ್ದು. ಆ ಲೋಕ ಕೆಟ್ಟದು, ಈ ಲೋಕ ನರಕವನ್ನು ನಿಂದೆ ಮಾಡಬಾರ್ದು.
ನರಕವನ್ನಾಗಲಿ ನಮ್ಮ ಮನುಷ್ಯ ಅಯ್ಯೋ ಈ ಲೋಕದಲ್ಲಿ ಮಾತ್ರ ನಮ್ಮ ದೇಶದಲ್ಲಿ ಮಾತ್ರ ಇರಬಾರ್ದು, ವಿದೇಶಕ್ಕೆ ಹೋಗ್ಬೇಕು ಹಂಗೆ ಅಂತ ಹೇಳ್ತಾರೆ. ನಮ್ಮ ಲೋಕ ಬರೀ ಕರಪ್ಷನ್ನು, ಬರೀ ಭ್ರಷ್ಟಾಚಾರ, ಈ ಲೋಕದಲ್ಲಿ ಇರಬಾರ್ದು, ಅಮೆರಿಕ ಹೋಗ್ಬೇಕು ಅಂತ. ಅದ್ಭುತ ಭ್ರಾಂತಿ ಅದು. ಮನುಷ್ಯನಿಗೆ ಅವರವರ ಪುಣ್ಯಕರ್ಮ ಪಾಪಕರ್ಮದ ಫಲವೇ ಹೊರತು ಯಾವ ಲೋಕವೂ ಏನು ಮಾಡಲ್ಲ. ಪುಣ್ಯಕರ್ಮ ಇದ್ರೆ ಎಲ್ಲರೂ ಚೆನ್ನಾಗಿರ್ತೀಯ. ಪುಣ್ಯಕರ್ಮ ಇಲ್ಲ ಅಂದ್ರೆ ಅಮೆರಿಕಕ್ಕೆ ಹೋದ್ರು ರಗಳೇನೆ ಅನ್ಸ್ಕೊಂಡು ಬರ್ತದೆ. ಆಗಿ ಆಗುತ್ತೆ. ಮೊನ್ನೆ ಯಾರೋ ನಮ್ಮ ಮನೆಗೆ ಶೂಟ್ ಮಾಡ್ಬಿಟ್ರು ಅಹಮದಾಬಾದ್ ಇಬ್ಬರನ್ನ. ಚಂದ ಘೋರ ಅನ್ನು ನಮ್ಮ ಮನಸ್ಸಲ್ಲಿರೋದೇ ಹೊರತು ಯಾವ ಜಾಗದಲ್ಲೂ ಚಂದ ಘೋರ ಇಲ್ಲ. ನಿಮ್ಮ ಮನಸ್ಸು ಇಲ್ಲೇ ನೀವು ಚೆನ್ನಾಗಿದ್ದೆ ಅಷ್ಟೇ ನಿಮ್ಗೆ ಸ್ವರ್ಗಲೋಕ, ಇಲ್ಲೇ ನಿಮ್ಗೆ ದುಃಖ ಆಗ್ತಿದ್ದೆ ಇದೇ ನಿಮ್ಗೆ ನರಕ ಅಷ್ಟೆ. ನೀವು ಖುಷಿಯಾಗಿದ್ರೆ ಸ್ವರ್ಗಲೋಕಲ್ಲಿ ಇದ್ದೀರಿಂತಲೇ ಸರ್, ದುಃಖ ಪಟ್ಟು ಒದ್ದಾಕಲು ಅಳ್ತಿಕೊಂಡಿದ್ರೆ ಇದು ನಿಮ್ಗೆ ನರಕ. ಇದು ಲೋಕಿ ಭವತಿ ಲೋಕೊಳ್ಳುವನಾಗುತ್ತಾನೆ ಲೋಕಫಲೇನ ಯುಜ್ಯತೆ ಸಹ. ಲೋಕದಲ್ಲಿರುವ ಫಲ ಅಂದ್ರೆ ಇಲ್ಲಿರುವಂತಹ ಎಲ್ಲ ಹಣ್ಣು ಹಂಪಲುಗಳು, ಒಳ್ಳೊಳ್ಳೆ ಸಜ್ಜನರು, ಒಳ್ಳೊಳ್ಳೆ ವಾತಾವರಣ ಎಲ್ಲವೂ ನಿಮಗೆ ಪ್ರೆಸೆಂಟ್ ಆಗಿರುತ್ತೆ, ಅನುಕೂಲವಾಗಿರುತ್ತೆ, ಹೊಂದ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಲೋಕಾನ್ನನಿಂದ ಯಾವ ಊರನ್ನು ನಿಂದೆ ಮಾಡಿದ ದೇಶವನ್ನು ಅಸ್ಸಾಂ ಗದ್ದು ಅದು ಕಚಳ ಪಾಕಿಸ್ತಾನ ಕಚಳ ಅದು ಅನ್ಬಾರ್ದು. ಯಾವ ಲೋಕವನ್ನು ಯಾವುದು ನಿಂದೆ ಮಾಡೋ ಸ್ವಭಾವ ನಮಗೆ ಇರಲೇಬಾರ್ದು. ಪ್ರಾಣಿಯನ್ನಾಗಲಿ ಪಶುಗಳ ಮನುಷ್ಯರನ್ನಾಗಲಿ ಯಾವ ಲೋಕವನ್ನು ಮರಗಿಡ ಯಾವುದು ನಿಂದೆ ನಿಂದೆ ಮಾಡುದು ಅನ್ನೋದು ನಮಗೆ ಪ್ರತಿಕೂಲಾನುಭಾವನೆಯಿಂದ ಬರುವಂತಹ ಒಂದು ಕಾನ್ಸೆಪ್ಟ್ ಅದು. ನಮಗೆ ಪ್ರತಿಕೂಲ ಅಂದ್ರೆ ಯಾವುದಕ್ಕೆ? ದೇಹೇಂದ್ರಿಯ ಮನೋಬುದ್ಧಿಗೆ. ದೇಹೇಂದ್ರಿಯ ಮನೋಬುದ್ಧಿ ಪ್ರತಿಕೂಲ ಅಂತಂದ್ರೆ ಅದು ಅವನ ಕಲ್ಪನೆಯ ಹೊರತು ಯಾಕೆ ಪ್ರತಿಕೂಲ? ಹೆಂಗ್ ಪ್ರತಿಕೂಲ ಆಗತ್ತೆ ಅದು? ಪ್ರತಿಕೂಲನೇ ಅಗೇನ್ಸ್ಟ್ ವಿರುದ್ಧ. ಯಾವ್ದು ಏನಿದೆ ನಿಮ್ಮ ಭಾವನೆ ಚೆನ್ನಾಗಿದ್ದರೆ ನಿಮ್ಗೆ ಎಲ್ಲವೂ ಅನುಕೂಲವಾಗಿರತ್ತೆ. ನಿಮ್ಮ ಭಾವನೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಎಲ್ಲವೂ ಅಗೇನ್ಸ್ಟ್ ಆಗಿರುತ್ತೆ. ನಿಮ್ಮನ್ನು ತಿದ್ಕೋಬೇಕೆ ಹೊರತು ಪ್ರಪಂಚ ತಿದ್ದುಕೋಬಾರ್ದು. ನಮ್ಮನ್ನು ತಿದ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ತಿದ್ಕೊಂಬಿಟ್ಟು ನಾವು ಎಲ್ಲದರಲ್ಲೂ ಒಂದೇ ಭಾವನೆಯಿಂದ ಇದ್ಬಿಟ್ರೆ ನಿಮಗೆಲ್ಲವೂ ಚೆನ್ನಾಗಿರುತ್ತೆ. ಇದೊಂದು ಅನುಕೂಲವಾಗಿರುತ್ತೆ. ಲೋಕವನ್ನು ನಿಂದೆ ತಂದು ಲೋಕವನ್ನು ನಿಂದೆ ಮಾಡಬಾರ್ದು. ಅದು ಅವನ ಒಂದು ವ್ರತ. ಅಜಾಹಿಂಕಾರೋ ಅವಯ ಪ್ರಸ್ತಾವೋ ಗಾವ ಉದ್ಗೀರ ಅಶ್ವಾಪಿಹಾರ ಪುರುಷೋ ನಧನ ರೇವತ್ಯ ಪಶುಶು ದೇವತೀರ್ನ ಸಧಮಾದ ಇಂದ್ರೇ ಸಂತು ದೇವಾದ. ಏನ್ ದೇವ ಅಂತ ದೇವತೀನ ಹೇಳ ಬರಲ್ಲ ಮಂತ್ರ ಬರಲ್ಲ. ದೇವತೀರ್ನ ಸಧಮಾದ ಇಂದ್ರೇ ಸಂತು ತುಭಿವಾದ. ಅಯ್ಯೋ ಈಗಲ್ಲ ಹೇಳ್ಬಾರ್ದು, ಕರೆಕ್ಟ್ ಹೇಳ್ಬೇಕು, ತಪ್ಪಲ್ಲ ಹೇಳ್ಬಾರ್ದು. ಸಮಿತಿಶಾ ಮಾಶಿಯಾನ ಜಲ ಅದ್ರಲ್ಲಿ ಎಲ್ಲ ಸಾಮ್ಯದ ವಿಚಾರ ಬರ್ತದೆ. ಮಾಧವ ಋತು ಋತುಶಾರ ಮಾಧವ ಅಂದ್ರೆ ವಸಂತದು. ಸಂತರವು ಸಾಮಂತರವು ಸಾಮ್ಯ ಅಲ್ಲಿ ಬರ್ತದೆ. ಉಗ್ರಾದಿಶಾಮೃಷ್ಟಿಯಂತ್ರ ಯಾಕೆ ಬರೋ ನಾಲ್ಕು ಗಂಟೆ ಕಷ್ಟ ನನಗೆ. ಅಜಾಹಿಂಕಾರ ಇತ್ಯಾದಿ ಪೂರ್ವ ಪಶು ಪ್ರೋತಾ ಅಜಾಹಿಂಕಾರೋ ವಿಪ್ರಸ್ತಾವ ಗಾವೋದ್ಗೀರ ವಿಶ್ವಾಪ್ರತಿಹಾರ ಪುರುಷೋ. ಯಾಕೆ ವಿಶ್ವಾಪ್ರತಿಹಾರ? ಅಶ್ವದಿಂದ ಎಲ್ಲ ಕಡೆ ಓಡಾಡ್ತಾರೆ ಪುರುಷ ಉದ್ಗೀತ. ಯಾಕೆ? ಪುರುಷನ ಶ್ರೇಷ್ಠ ಪ್ರಾಣಿಗಳಲ್ಲಿ. ಆಮೇಲೆ ಅಜಾಹಿಂಕಾರ ಯಾಕೆ? ಪ್ರಾಥಮ್ಯ ಅದು. ಅವಿಪ್ರಸ್ತಾವ ಯಾಕೆ? ಅದನ್ನು ಎಲ್ಲ ಮುಂದುವರಿಯುತ್ತಿಂದ. ಅಜಾಹಿಂಕಾರ ಅವಿಪ್ರಸ್ತಾವ ಪುರುಷ ಉದ್ಗೀತ ಅಶ್ವಾಪ್ರತಿಹಾರ ಎರಡು ಪುರುಷ ಆಯ್ತು. ಗಾವಪ್ರಸ ಉದ್ಗೀತ ಹಸುಗಳು ಉದ್ಗೀತ ಯಜ್ಞಕ್ಕೆ ಬೇಕಲ್ಲ ಹಸು. ಪುರುಷ ಪುರುಷ ನಿಧನ ಪುರುಷನನ್ನೇ ಆಶ್ರಯಿಸ್ಕೊಂಡು ಎಲ್ಲವೂ ಆಯ್ತಾ. ಅದು ಭಾವನೆ ಹಿಂಕಾರ ಯಾವ್ದ? ಆಡೋ
ಪ್ರಸ್ತಾವ ಯಾವುದು? ಕುರಿ ಯಾಕೆ ಆಯ್ದು ಮೈಂಡ್ ಅಪ್ಸೆಟ್ ಆದ್ರಿಗೆ ಗೀತಾನ್ ಭಾನುಭೋಗು ಕುದುರನ್ ಪರಿಹಾರ ಯಾಕೆ ಇಲ್ಲಿ ನಮ್ಮಂತಕೊಂಡು ಹೋದೆ ಪ್ರತಿಹಾರ ಅಂತ ಈ ಪುರುಷಾನ್ ಪುರುಷನನ್ನು ಆಶಿಸ್ಕೊಂಡಿದೆ ಮಾಡಿದ್ರೆ ಅವನ್ನೆಲ್ಲ ಪಶುಮಾನ್ ಭವತಿ ಅವನು ಅವನಿಗೆ ವ್ರತ ಏನು ಮುಂದೆ ಹೇಳ್ತಾರೆ ಪಶುವನ್ನ ನಿಂದೆ ಯಾ ಕತ್ತೆ ಚೆನ್ನಾಗಿಲ್ಲ ನಾಯಿಲ್ಲ ಅದು ಏನಾಗಲ್ಲ ಅನ್ಬಾರ್ದು ಯಾವ ಪ್ರಾಣಿನೂ ನಿಂದೆ ಬರಬಾರ್ದು ಎಲ್ಲ ಹೇಳ್ಕೊಳತ್ತೆ ಕೆಟ್ಟ ಆಸೆ ಬರುತ್ತೆ ಅನ್ಬಾರ್ದು ಕಾಗೆ ಹಾಗೆ ಬೈದ್ರೆ ಆ ಪ್ರಾಣಿ ಎಲ್ಲ ಪ್ರಾಣಿಗಳಲ್ಲೇ ಒಂದು ಡಿಸ್ಟಿಂಗ್ವಿಶ್ ಮಾಡಿದೆ ಇದು ಹೆಚ್ಚು ಇದು ಕಮ್ಮಿ ಆದ್ರೆ ಮಾಡಬಾರ್ದು ಎಲ್ಲದರಲ್ಲೂ ಈಶ್ವರ ಹೊಕ್ಕಿದ್ದಾನೆ ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಅಂತ ಜೀವರೂಪದಿಂದ ಪ್ರತಿಯೊಂದು ಪ್ರಾಣಿಯಲ್ಲೂ ಪರಮೇಶ್ವರ ಹೊಕ್ಕಿದ್ದಾನೆ ಆದ್ರಿಂದ ಪರಮೇಶ್ವರನ ಸ್ಥಾನ ಅದು ಪರಮೇಶ್ವರನ ಮನೆ ಪ್ರತಿಯೊಂದು ಶರೀರವು ಪರಮೇಶ್ವರನ ಮನೆ ಪರಮೇಶ್ವರನ ದೇವಾಲಯ ಅದು ದೇವಸ್ಥಾನ ಅಂತ ಭಾವನೆ ಮಾಡ್ಬೇಕೇ ಹೊರತು ಯಾವುದನ್ನು ನಿಂದೆ ಬರಬಾರ್ದು ಯಾರಿ ಪೂರ್ವದು ಪಶು ಏನಮ್ಮ ಉದ್ಗೀತ ಅಂತ ಒಂದು ಸಾಮದ ಭಕ್ತಿ ಅದು ಒಂದು ಪಾರ್ಟ್ ಸಾಮವೇದದಲ್ಲಿ ಆ ಉದ್ಗೀತ ಭಾಗ ಅಂತ ಬರುತ್ತೆ ಅದು ಐದು ಭಾಗ ಮಾಡ್ಕೊಳ್ತಾರೆ ಅಹಿಂಕಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ಇದನ್ನ ಅಂತೇಳಿ ಐದು ಪಾರ್ಟ್ ಹೆಸರದು ಅದು ಗಾನ ಮಾಡುವಾಗ ಅದು ಮಧ್ಯದ ಭಾಗಕ್ಕೆ ಉದ್ಗೀತ ಅಂತ ಅಲ್ಲಿ ಓಂಕಾರ ಬರುತ್ತೆ ಅದರಲ್ಲಿ ಸಯ ಏಮೇತಃ ರೇವತ ಪಶು ಪ್ರೋತಃ ಪಶೂನ್ನ ನಿಂದೇ ತದ್ವ್ರತಂ ಸಹ ಯಹ ಏವಂ ಏತಾಹ ರೇವತ್ಯಃ ಪಶುಷು ಪ್ರೋತಾಹ ವೇದಾ ಪಶುಮಾನ್ ಭವತಿ ಸರ್ವಂ ಆಯುಃ ಏತಿ ಜೋ ಜೀವತಿ ಮಹಾನ್ ಪ್ರಜಯಾ ಪಶುಭಿಃ ಭವತಿ ಮಹಾನ್ ಕೀರ್ತ್ಯಾ ಪಶೂನ್ ನ ನಿಂದೇತ್ ತತ್ ವ್ರತಂ ರೇವತಿ ಸಾಮದಲ್ಲಿ ಈ ಪಶುಗಳು ಸೇರ್ಕೊಂಡಿವೆ ಎಂಬುದನ್ನ ಯಾವಾಗ ಉಪಾಸನೆ ಮಾಡ್ತಾನೋ ಭಾವನೆ ಮಾಡ್ತಾನೋ ಅವನು ಒಳ್ಳೆ ಪಶುವಂತನಾಗ್ತಾನೆ ಎಲ್ಲ ಆಯುಷ್ಯ ಬರ್ಕೋತಾನೆ ಉಜ್ವಲ ಬದುಕ್ತಾನೆ ಪ್ರಜಾಪಶುಗಳಿಂದ ಕೂಡ್ಕೊಳ್ತಾನೆ ಒಳ್ಳೆ ಕೀರ್ತಿವಂತನಾಗ್ತಾನೆ ಅವನಿಗೆ ಒಂದು ನಿಯಮ ಯಾವ ಪಶುವನ್ನು ನಿಂದೆ ಮಾಡಬಾರ್ದು ಯಾವುದನ್ನು ಕೂಡ ಹೇಟ್ ಮಾಡೋದು ಹೇಟ್ ಮಾಡಿ ತಿರಸ್ಕಾರ ಮಾಡೋದು ಅದು ಅಪಚಾರ ಅದು ಮಾಡಬಾರ್ದು ಪಶುವಿನ ನಿಂದೆ ಪಶುವಿನ ನಿಂದೆ ಮಾಡಬಾರ್ದು ಅವನು ಸಾಕು ಟೈಮ್ ಆಯ್ತು ಸ್ವಸ್ಥಸ್ತು ಒಳ್ಳೆದಾಗಲಿ ಓಂ ಶಾಂತಿ ಶಾಂತಿ ಶಾಂತಿ.